ರಾಜ್ಯದಲ್ಲಿ ಇತ್ತೀಚೆಗೆ ಉಂಟಾದ ಅತಿವೃಷ್ಟಿಯಿಂದ ಬೆಳೆ ಕಳೆದುಕೊಂಡ ರೈತರ ನೆರವಿಗೆ ಸರ್ಕಾರ ಕೂಡಲೇ ಪರಿಹಾರ ನೀಡಬೇಕೆಂದು ಹಲವು ಪಕ್ಷಗಳ ಶಾಸಕರು ಒತ್ತಾಯಿಸಿದರು. ಪ್ರವಾಹ ಪರಿಸ್ಥಿತಿ ಕುರಿತು ನಿಯಮ 69ರಡಿ ನಡೆದ ಚರ್ಚೆಯಲ್ಲಿ ಪಾಲ್ಗೊಂಡ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಶಾಸಕರಾದ ಆರ್ವಿ ದೇಶಪಾಂಡೆ, ಬಂಡೆಪ್ಪ ಕಾಶಂಪುರ್ ಮತ್ತಿತರರು ಅತಿವೃಷ್ಟಿಯಿಂದ ಬೆಳೆ ಕಳೆದುಕೊಂಡ ರೈತರ ವಸ್ತುಸ್ಥಿತಿ ಕುರಿತು ಸದನದ ಗಮನ ಸೆಳೆದರು. ಬಿಎಸ್ ಯಡಿಯೂರಪ್ಪ, ಅತಿವೃಷ್ಟಿಯಿಂದ ರೈತರು ಸಂಕಷ್ಟಕ್ಕೊಳಗಾಗಿದ್ದಾರೆ, ಕೇಂದ್ರದ ನೆರವನ್ನು ಅವಲಂಬಿಸದೆ ರಾಜ್ಯ ಸರ್ಕಾರ ಕೂಡಲೇ ಬೆಳೆ ನಷ್ಟಕ್ಕೆ ಸೂಕ್ತ ಪರಿಹಾರ ಒದಗಿಸಬೇಕು ಎಂದರು. ಈ ಬಗ್ಗೆ ಸಮಿತಿಯನ್ನು ಅಲ್ಲಿಂದ ಕಳಿಸ್ಕೊಡ್ತಾರೆ, ತನಿಖೆ ಮಾಡಿಸ್ತಾರೆ, ಇದು ಬೇರೆ ವಿಷಯ. ನಾನು ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡೋದು, ಹಣಕಾಸಿನ ಸಚಿವರಾಗಿ ಕೇಂದ್ರದಿಂದ ಹಣ ಬರೋವರೆಗೂ ಕಾಯಕ್ಕೆ ಹೋಗಬೇಡಿ, ಬೇರೆ ಎಲ್ಲ ಕೆಲಸಗಳನ್ನ ಬದಿಗೊತ್ತಿ ದೇಶಪಾಂಡೆ ಅವರು ಹೇಳಿದಂಥ ಮಾತುಗಳನ್ನು ಗಮನದಲ್ಲಿ ಇಟ್ಕೊಂಡು ಈ ಕೂಲಿಗಾಗ ಕಾಳು ಯೋಜನೆ ಇದೆಲ್ಲವೂ ಸಹ ಒಂದು ತಿಂಗಳು ಎರಡು ತಿಂಗಳು ಬಿಟ್ಟುಕೊಟ್ರೆ ಅವನು ಜೀವನ ಮಾಡೋದು ಹೇಗೆ, ಅವನು ಬದುಕೋದು ಹೇಗೆ? ಸಂಪೂರ್ಣ ಬೆಳೆ ನಾಶ ಆಗಿದೆ. ದೇಶಪಾಂಡೆ ಅವರು ಹೇಳ್ತಾರೆ ಮುಂದಿನ ಬಿತ್ತನೆ ಬೀಜಕ್ಕೂ ಅವನಲ್ಲಿ ಜೋಬಲ್ 10 ರೂಪಾಯಿ ಇಲ್ಲದೆ ಇರುವಂಥ ವಿಚಿತ್ರವಾದ ಸನ್ನಿವೇಶ, ಸಾಮಾನ್ಯ ಜನ ಬೀದಿ ಪಾಲಾಗಿರುವಂಥ ವಿಚಿತ್ರವಾದ ಸಂದರ್ಭ. ಆರ್ವಿ ದೇಶಪಾಂಡೆ, ಸಾಮಾನ್ಯವಾಗಿ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ 166 ಮಿಲಿಮೀಟರ್ ಮಳೆಯಾಗಬೇಕಿತ್ತು, ಆದರೆ ಈ ಬಾರಿ 306 ಮಿಲಿಮೀಟರ್ನಷ್ಟು ಮಳೆಯಾಗಿದೆ. ಈ ಎಲ್ಲ ವಿಚಾರಗಳನ್ನು ಗಮನಿಸಿ ರೈತರಿಗೆ ಸೂಕ್ತ ಪರಿಹಾರ ಒದಗಿಸಬೇಕೆಂದು ಒತ್ತಾಯಿಸಿದರು. ರೈತರಿಗೆ ಏನು ಸಹಾಯ ಮಾಡ್ತೀರಿ ಅದು ನೀವು ನಿಮ್ಮ ಉತ್ತರದಲ್ಲಿ ಹೇಳಬೇಕು. ಪುನಃ ನಾವು ಪರಿಶೀಲಿಸ್ತಾ ಇದ್ದೇವೆ, ನಾವು ಕೇಂದ್ರ ಸರ್ಕಾರ ಪತ್ರ ಬರೆದಿದ್ದೇವೆ, ನಾವು ಕೇಂದ್ರ ಸರ್ಕಾರ ಮೆಮೊರಾಂಡಮ್ ಕೊಡ್ತೇವೆ ಅಂತ ಹೇಳಿದ್ರೆ ಅದು ಉಪಯೋಗ ಆಗೋದಿಲ್ಲ. ಇಲ್ಲೇ ನೀವು ಹೌಸ್ ಅಡ್ಜಸ್ಟ್ ಮಾಡ್ಕೊಳ್ಬೋದು, ನೀವು ಹೋಗ್ಬೋದು, ಬಟ್ ರೈತರ ನಿಮಗೆ ನಿಮ್ಮ ಕಡೆ ನೋಡಬೇಕಾದ್ರೆ ನೀವು ಸರಿಯಾದ ಪ್ಯಾಕೇಜ್ ಕೊಡ್ಬೇಕಂದ್ರೆ ಸರಿಯಾದ ಪಾಠ ರೈತ ನಿಮ್ಗೆ ಕೊಡ್ತಾರೆ ಅಂತ ಹೇಳಿ. ಬಂಡೆಪ್ಪ ಕಾಶಂಪೂರ್, ಅತಿವೃಷ್ಟಿಯಿಂದಾಗಿ ಭತ್ತ, ಮೆಕ್ಕೆಜೋಳ, ಅಡಿಕೆ, ಕಬ್ಬು, ಮೆಣಸು, ಏಲಕ್ಕಿ ಸೇರಿದಂತೆ ವಾಣಿಜ್ಯ ಬೆಳೆಗಳು ನಾಶವಾಗಿವೆ. ಹಲವರು ಮನೆಗಳನ್ನು ಕಳೆದುಕೊಂಡಿದ್ದಾರೆ. ಕೂಡಲೇ ರೈತರು ಹಾಗೂ ನೊಂದವರ ನೆರವಿಗೆ ಸರ್ಕಾರ ಮುಂದಾಗಬೇಕು ಎಂದು ತಿಳಿಸಿದರು. ಹಾಗಾಗಿ ಇವತ್ತ ಇಂಥ ಒಂದು ಇದರಲ್ಲಿ ವಿಶೇಷವಾಗಿ ರೈತರದು ಏನು ಕ್ರಾಪ್ ಲಾಸು, ಮನೆ ಲಾಸು, ಅದರಲ್ಲಿ ಕ್ರಾಪ್ ಲಾಸಲ್ಲಿ ನಾವು ನೋಡಿದ್ವಿ ಈಗ 2 ವರ್ಷ ಆಯಿತು. ಈ ವರ್ಷನೂ ಇವತ್ತು ಏನು ಬೆಳೆ ಕೈಗೆ ಬರ್ತದ ಅಂದಾಗ ಅಕ್ಟೋಬರ್ ನವಂಬರ್ನಲ್ಲಿ ಮಳೆ ಆಯಿತು, ಮತ್ತೆ ಲಾಸು. ಸದಸ್ಯರ ಹೇಳಿಕೆಗಳಿಗೆ ಡಿಕೆ ಶಿವಕುಮಾರ್, ಶಿವಲಿಂಗೇಗೌಡ, ಅಂಜಲಿ ನಿಂಬಾಳ್ಕರ್ ದನಿಗೂಡಿಸಿದರು.